ವಿಶ್ವ ಪರಿಸರ ದಿನದಂದೇ ತುಮಕೂರಿನಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಪರಿಸರ ಉಳಿಸಿ ಎಂಬ ಘೋಷಣೆಯೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲೆಡೆ ಆಚರಿಸುತ್ತಿದ್ದರೆ, ತುಮಕೂರಿನ ಹಳೆ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿದ್ದ 8 ಮರಗಳ ಮಾರಣ ಹೋಮ ನಡೆದಿದೆ. ತುಮಕೂರಿನ ಸಿದ್ದಗಂಗಾ ಪಿಯು ಕಾಲೇಜಿಗೆ ಹೊಂದಿಕೊಂಡಂತೆ ಇರುವ ಕಟ್ಟಡದ ಆವರಣದಲ್ಲಿದ್ದ ಕಾಡು ಮರ, ದಾಳಿಂಬೆ, ಸೀಬೆ ಹಾಗೂ ಗಸಗಸೆ ಮರಗಳನ್ನು ಕಟ್ಟಡದ ಕಾಂಪೌಂಡ್ಗೆ ತೊಂದರೆ ಆಗುತ್ತಿದೆ ಎಂಬ ನೆಪವೊಡ್ಡಿ ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಲಾಗಿದೆ. ಒಂದು ದೊಡ್ಡ ಮರ, 5 ಗಸಗಸೆ ಮರ, ಸೀಬೆ ಮತ್ತು ದಾಳಿಂಬೆ ಸೇರಿ ಒಟ್ಟು 8 ಮರಗಳನ್ನು ಕಡಿದು ಮಠಕ್ಕೆ ಸೌದೆಗಾಗಿ ಲಾರಿಯಲ್ಲಿ ಸಾಗಿಸಲಾಗುತ್ತಿದೆ. ಸಿದ್ದಗಂಗಾ ಮಠಕ್ಕೆ ಸೇರಿದ ಈ ಕಟ್ಟಡದ ಆವರಣದಲ್ಲಿದ್ದ ಮರಗಳನ್ನು ಕಡಿಯಲು ಅನುಮತಿ ನೀಡಿದರಾದರೂ, ಈ ಕಟ್ಟಡದಲ್ಲಿ ಬೆಸ್ಕಾಂನ ಕಚೇರಿ ಇದ್ದು ಈ ಕಚೇರಿಯ ಸಿಬ್ಬಂದಿಗೆ ಯಾವುದೇ ಮಾಹಿತಿ ಇರಲಿಲ್ಲವೆಂದು ಹೇಳಲಾಗುತ್ತಿದೆ.